ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಎಲ್ಲೂ ಕೂಡ ಅಳತೆ ಟೇಪನ್ನು ಬಳಸ್ತೇನೆ. ಆಫ್ ಕಾಲರ್ ನೆಕ್ ಟಾಪ್ ಕಟ್ಟಿಂಗನ್ನು, ಅದರಲ್ಲೂ ಲೈನಿಂಗ್ ಟಾಪನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ನೋಡಿ, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವು ಯಾವ ಅಳತೆ ಟಾಪ್ಗೆ ಟಾಪನ್ನು ಕಟ್ ಮಾಡಬೇಕಾಗಿರುತ್ತೋ ಆ ಅಳತೆ ಟಾಪನ್ನು ಮೊದಲು ಸುಕ್ಕಿಲ್ಲದಂತೆ ಐರನ್ ಮಾಡಿ ತೊಗೋಬೇಕಾಗುತ್ತೆ. ನಂತರ ಅದನ್ನು ನೀಟಾಗಿ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳೋಣ. ಹಾಗೆಯೇ ಇಲ್ಲಿ 2 ಮೀಟರ್ ಕಾಟನ್ ಲೈನಿಂಗನ್ನು ತೊಗೊಂಡಿದ್ದೀನಿ, ಅದನ್ನು ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡಿ 2 ಫೋಲ್ಡಿಂಗ್ನಲ್ಲಿ ಈ ರೀತಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಈ ರೀತಿ ಅಳತೆ ಟಾಪನ್ನು ನೀಟಾಗಿ ಇಟ್ಕೋಬೇಕು. ಇಲ್ಲಿ ಲೈನಿಂಗ್ ಟಾಪ್ ಆಗಿರೋದ್ರಿಂದ ಮೇನ್ ಕ್ಲಾತ್ಗಿಂತ ಒಳಗಡೆ ಲೈನಿಂಗು 1.5 ಅಥವಾ 2 ಇಂಚು ಕಡಿಮೆ ಬಂದರೂ ಪರವಾಗಿಲ್ಲ, ಅಥವಾ ಇನ್ನೂ ಕಡಿಮೆ ಬಂದರೂ ಪರವಾಗಿಲ್ಲ, ಅದನ್ನು ಈ ರೀತಿ ಹಾಕ್ಕೋಬೇಕು. ಹೀಗೆ ಲೈನಿಂಗ್ನ ಮೇಲೆ ಅಳತೆ ಟಾಪನ್ನು ಈ ರೀತಿ ಇಟ್ಕೊಂಡು ಫಸ್ಟು ಲೈನಿಂಗ್ನ ಕೆಳಭಾಗದಲ್ಲಿ ಲೆವೆಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಹಾಗೆ ಅದರ ಮೇಲ್ಗಡೆ 1 ಇಂಚು ಗ್ಯಾಪ್ನಷ್ಟು ಇನ್ನೊಂದು ಲೈನನ್ನು ಹಾಕ್ಕೊಳ್ಳೋಣ, ಇದು ಫೋಲ್ಡಿಂಗಿಗೋಸ್ಕರ. ಈಗ ಈ ಟಾಪ್ ಪೀಸನ್ನು ನೀಟಾಗಿ ಸೆಂಟರ್ ನೋಡ್ಕೋಬೇಕು, ಮೇಲೆ ಕೆಳಗೆ ಸೆಂಟರ್ನ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಜೋಡಿಸ್ಕೊಂಡ ನಂತರ ಇಲ್ಲಿ ಸೈಡ್ ಓಪನ್ ಬಂದಿರುತ್ತಲ್ವ, ಟಾಪಿಂದು ಸೈಡ್ ಓಪನ್ನು ಅಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅದರ ಮೇಲೆ 1.5 ಇಂಚು ಗ್ಯಾಪ್ಗೆ ಇನ್ನೊಂದು ಮಾರ್ಕನ್ನು ಮಾಡಿಕೊಳ್ಳೋಣ. ಹಾಗೆ ಇಲ್ಲಿ ಹಿಪ್ಪು ಮತ್ತು ಕಂಕಳಿನ ಜಾಯಿಂಟಿನ ನಡುವೆ ಈ ಸೊಂಟದ ಶೇಪ್ ಅನ್ನೋದು ಬಂದಿದಲ್ಲೋ, ಅಲ್ಲಿ ನೀಟಾಗಿ ಈ ರೀತಿ ಶೇಪ್ನ ನೋಡಿಕೊಂಡು ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಕಂಕಳು ಮತ್ತು ಸ್ಲೀವ್ಸ್ ಜಾಯಿಂಟ್ ಬಂದಿದೆ ಅಲ್ವ, ಅಲ್ಲಿಗೆ ನೀಟಾಗಿ ಒಂದು ಮಾರ್ಕ್ ಮಾಡಿ ಅದ್ರ ಮೇಲೆ 1/2 ಇಂಚಿನಷ್ಟು ಗ್ಯಾಪ್ ನೋಡಿಕೊಂಡು ಮಾಡ್ಕೋಬೇಕು. ಹಾಗೆ ಇಲ್ಲಿ ಭುಜನೂ ಕೂಡ ಅಷ್ಟೇ, ಭುಜದ ಮತ್ತು ಸ್ಲೀವ್ ಜಾಯಿಂಟ್ನ ಎಕ್ಸಾಕ್ಟಾಗಿ ಮಾರ್ಕ್ ಮಾಡಿಕೊಂಡು ಹೊಲಿಗೆ ಮಾರ್ಜಿನನ್ನು ನೋಡಿಕೊಂಡು ಅಲ್ಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ನಾವು ಭುಜವನ್ನು ಮಾಡ್ಕೋಬೇಕು. ಇಲ್ಲಿ ನೆಕ್ನಲ್ಲೂ ಕೂಡ ಅಷ್ಟೇ, ನಾವು ಹೊಲಿಗೆ ಮಾರ್ಜಿನನ್ನು ನೋಡಿಕೊಂಡು ಸ್ವಲ್ಪ ಒಳಗಡೆಗೆ, ಅಂದರೆ ನಾವು ನೆಕ್ಕಿನ ಅಗಲ ತೊಗೋತೀವಲ್ಲ ಅಲ್ಲಿ ಒಳಗಡೆ 1/2 ಇಂಚು ಬಟ್ಟೆನ ಎಕ್ಸ್ಟ್ರಾ ತೊಗೊಂಡೇ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಸೈಡ್ ಓಪನ್ ಬರುತ್ತೆ ಅಲ್ವಾ, ಟಾಪ್ನ ಸೈಡ್ ಓಪನ್ಗೆ ಇಲ್ಲಿ ನೀವು ಫೋಲ್ಡಿಂಗ್ ಎಷ್ಟು ಮಾಡ್ಕೋತೀರೋ ಅದನ್ನು ಮೇಲೆ ನೀವು ನೋಡಿಕೊಂಡು 1 ಬೆಟ್ಟು ಅಥವಾ 1.5 ಬೆಟ್ಟಿನಷ್ಟು ಅಗಲನ ಎಕ್ಸ್ಟ್ರಾ ತೊಗೋಬೇಕು. ಅದು ಬಂದು ಬಟ್ಟೆ ಫೋಲ್ಡಿಂಗಿಗೋಸ್ಕರ ಅಷ್ಟು ನೀವು ಬಿಟ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಟಾಪ್ನ ಬಾಡಿಯ ಭಾಗದಲ್ಲೂ ಕೂಡ ಅಷ್ಟೇ, ನಿಮ್ಗೆ ಒಳಗಡೆ ಬಟ್ಟೆನ ಎಷ್ಟು ಬಿಡಬೇಕು ಅಂತ ಅಂದ್ಕೊಳ್ತೀರೋ ಅಷ್ಟನ್ನು ನೋಡಿಕೊಂಡು ಬಿಟ್ಕೋಬೋದು. 1.5 ಅಥವಾ 2 ಬಟ್ಟಿನಷ್ಟು ಒಳಗಡೆ ನೀವು ಬಟ್ಟೆಯನ್ನು ಬಿಟ್ಕೋಬೋದು. ನಾನಿಲ್ಲಿ 2 ಬೆಟ್ಟಿನಷ್ಟು ಲೂಸ್ಗೋಸ್ಕರ ಬಟ್ಟೆನ ಬಿಟ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಶೇಪ್ ಹಾಕ್ಕೊಂಡಾದ್ಮೇಲೆ ಈ ಟಾಪನ್ನು ಎತ್ತಿಟ್ಕೊಂಡು ಬಿಡೋಣ. ಇಲ್ಲಿ ನಾವೇನು ಮಾರ್ಕನ್ನು ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಒಂದು ಈ ರೀತಿ ಲೈನನ್ನು ಹಾಕ್ಕೊಳ್ಳೋಣ. ಈ ರೀತಿ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಭುಜ ಮತ್ತು ಕಂಕಳಿನ ಶೇಪ್ಗೋಸ್ಕರ ಇನ್ನೊಂದು ಈ ರೀತಿ ಲೈನನ್ನು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಮುಂಭಾಗದ ಕಂಕಳಿನ ಶೇಪ್ ತೆಗೆಯೋದಕ್ಕೋಸ್ಕರ 1 ಬಟ್ಟಿನಷ್ಟು ಒಳಗಡೆ ಇನ್ನೊಂದು ಮೂಲೆಯಿಂದ ಒಳಗಡೆ ಇನ್ನೊಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಫಸ್ಟ್ ನಾವು ಯಾವಾಗಲೂ ಹಿಂಭಾಗದ ಕಂಕಳಿನ ಶೇಪನ್ನು ತೆಕ್ಕೋಬೇಕಾಗುತ್ತೆ. ಈ ರೀತಿ ಕರ್ವ್ ಸ್ಕೇಲ್ ಇದ್ದರೆ ಕರ್ವ್ ಸ್ಕೇಲ್ ಯೂಸ್ ಮಾಡಿ, ಇಲ್ಲ ಅಂದರೆ ಕೈಯಿಂದನೇ ನಿಧಾನವಾಗಿ ಹಾಕ್ಕೊಳ್ಳಿ. ಹಾಗೆ ಹಿಂಭಾಗದ ಶೇಪ್ಗಿಂತ ಮುಂಭಾಗದ ಕಂಕಳಿನ ಶೇಪು 1/2 ಇಂಚು ಒಳಗಡೆ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಭುಜದ ಭಾಗದಲ್ಲೂ ಕೂಡ ಅಷ್ಟೇ, 1/2 ಇಂಚು ಈ ರೀತಿ ಇಳಿಸೋದ್ರಿಂದ ನಮಗೆ ಭುಜ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ 1/2 ಇಂಚು ಡೌನನ್ನು ಮಾಡ್ಕೊಳ್ಳಿ. ಈಗ ಸೈಡ್ ಫೋಲ್ಡಿಂಗಿಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಡಾರ್ಕಾಗಿ ಮಾಡ್ಕೊಳ್ಳೋದ್ರಿಂದ ಫೋಲ್ಡಿಂಗ್ ಮಾಡುವಾಗ ನಮಗೆ ತುಂಬ ಈಸಿಯಾಗಿ ನಾವು ಫೋಲ್ಡನ್ನು ಮಾಡ್ಕೋಬೋದು. ಈಗ ನೆಕ್ಕಿನ ಅಗಲವನ್ನು ಮತ್ತು ನೆಕ್ಕಿನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಟಾಪನ್ನು ತೊಗೊಂಡು ಹಾಗೆ ಮೇಲೆ ನಾವು ಏನು ಭುಜವನ್ನು ಜಾಯಿಂಟ್ ಮಾಡ್ಕೊಳ್ತೀವಲ್ಲ ಆ ಭುಜದ ಜಾಯಿಂಟಿನ 1/2 ಇಂಚು ಮಾರ್ಜಿನನ್ನು ಬಿಟ್ಕೊಂಡು ಕೆಳಗಡೆ ಡೌನ್ಗೆ ಟಾಪನ್ನು ಈ ರೀತಿ ಇಟ್ಕೊಂಡು ಮುಂಭಾಗದ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮುಂಭಾಗದ ನೆಕ್ ಶೇಪನ್ನು ಮಾರ್ಕೊಂಡಾದ್ಮೇಲೆ ಹೀಗೆ ಅಗಲವನ್ನು ನೋಡ್ಕೊಳ್ಳೋಣ. ಇಲ್ಲಿ ಮೇಲೆ ಅಗಲ ನಮಗೆ ಎಷ್ಟಿದೆಯೋ ಅಷ್ಟೇ ನಾವು ಇಲ್ಲಿ ಕೆಳಗಡೆ ಅಗಲನ ತೊಗೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳೋಣ. ಈಗ ಇಲ್ಲಿ ನಾನೇನು ಅಡ್ಡದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನಮಗೆ ಕಾಲರ್ ಅನ್ನೋದು ಬರುತ್ತೆ, ಕೆಳಗಡೆಗೆ ನಮಗೆ ನೆಕ್ ಶೇಪು ಬರುತ್ತೆ. ಈಗ ಇಷ್ಟೊತ್ತು ನಾನಿಲ್ಲಿ ನಾರ್ಮಲ್ ಟಾಪ್ ಬಂದಾಗ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ ಅಳತೆ ಟೇಪ್ ಇಲ್ಲದೇ. ಹಾಗೆ ಇದರಲ್ಲಿ ನಮಗೆ ಈ ಟಾಪ್ನಲ್ಲಿ ಬ್ಯಾಕಲ್ಲಿ ಡಾಟ್ಸ್ ಬೇಕು. ಡಾಟ್ಸ್ ಬೇಕಾದಾಗ ನಾವು ಸ್ವಲ್ಪ ಇಲ್ಲಿ ಸೊಂಟದ ಭಾಗದಲ್ಲಿ ಚೇಂಜಸ್ಸನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಟಾಪನ್ನು ಇಟ್ಕೊಂಡು ಎಕ್ಸಾಕ್ಟಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಮುಂದಕ್ಕೆ 1 ಬಟ್ಟಿನಷ್ಟು ಹೆಚ್ಚಿಸ್ಕೋಬೇಕು. ಹಾಗೆ ಹೆಚ್ಚಿಸ್ಕೊಂಡ ಮಾರ್ಕಿನಿಂದ ಮುಂದಕ್ಕೆ ಮತ್ತೆ 2 ಬಟ್ಟಿನಷ್ಟು ಹೆಚ್ಚಿಸ್ಕೋಬೇಕು.
ಹಾಗೆ ಕರೆಕ್ಟಾಗಿ ಈಗ ಸೆಂಟರ್ಗೆ ಕೌಂಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ 4 ಬಟ್ಟಿನಷ್ಟು ಅಗಲ ಬಂದಿದೆ, ಅದರ ಅರ್ಧದಲ್ಲಿ 2 ಬಟ್ಟಿಗೆ ನಾನು ಈ ಸೆಂಟರ್ ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಲೈನ್ ಹಾಕ್ಕೊಂಡು ಬಿಡೋಣ. ಈಗ ನಾವಿಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚಿಗೆ ಈ ರೀತಿ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದನ್ನು ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಶೇಪನ್ನು ನೀಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ಅಳತೆ ಟೇಪನ್ನು ಬಳಸಿಲ್ಲ, ಹೇಗೆ ಬರುತ್ತೋ ಏನೋ ಅಂದ್ಕೊಳ್ಳೋದು ಬೇಡ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಆದರೆ ಅಳತೆ ಟಾಪನ್ನು ನಾವು ಫಸ್ಟು ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಫಸ್ಟ್ ನಾವು ಯಾವಾಗಲೂ ಹಿಂಭಾಗದ ಕಂಕ್ಲಿನ ಶೇಪನ್ನು ಕಟ್ ಮಾಡಿಕೊಂಡು ಈಗ ಇದನ್ನು ಫ್ರಂಟು ಮತ್ತು ಬ್ಯಾಕನ್ನು ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಇಲ್ಲಿ ಈ ರೀತಿ ಸೂಜಿಯಿಂದ ಚುಚ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಚುಚ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಡಾಟ್ಸನ್ನು ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಸೈಡ್ ಫಿಟ್ಟಿಂಗನ್ನು ಕೊಡ್ತೀವಲ್ವ, ಆಗಲೂ ಕೂಡ ನಮಗೆ ಆ ಡಾಟ್ಸನ್ನು ನೋಡಿಕೊಂಡು ನಾವು ನೀಟಾಗಿ ಶೇಪನ್ನು ಹಾಕ್ಕೋಬಹುದು. ಅದಕ್ಕೋಸ್ಕರ ಈ ರೀತಿ ನಾನು ಸೂಜಿಯಿಂದ ಪಾಯಿಂಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟು ಮತ್ತು ಬ್ಯಾಕ್ಗೆ ಒಂದು ಗುರುತು ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾರ್ಕಿಂಗನ್ನು ಫ್ರಂಟಲ್ಲಿ ಮಾಡಿರೋದ್ರಿಂದ ಫ್ರಂಟಲ್ಲಿ ನಾವು ಡಾಟ್ಸನ್ನು ಹಿಡಿಯೋದಿಲ್ಲ ನೋಡಿ. ಬ್ಯಾಕಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ನಾವು ಬ್ಯಾಕ್ ಡಾಟ್ಸನ್ನು ಹಿಡಿಯೋದು, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹಾಗೆ ಇಲ್ಲಿ ಬ್ಯಾಕ್ನ ನೆಕ್ಕಿಗೆ ಕಾಲರ್ ಬರೋದ್ರಿಂದ ಇಲ್ಲಿ ನಾನು ಅರ್ಧ ಬಟ್ಟಿನಷ್ಟು ಕೆಳಗಡೆ ನೆಕ್ ಶೇಪನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕಂಕಳಲ್ಲಿ ಫ್ರಂಟಲ್ಲಿ ಅರ್ಧ ಇಂಚು ನಾವು ಒಳಗಡೆ ತೊಗೊಂಡಿದ್ದೀವಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಚುಡಿದಾರ್ ಟಾಪ್ನ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ನ ಲೈನಿಂಗ್ ಕಟ್ಟಿಂಗನ್ನು ಮಾಡ್ಕೊಂಡಿದ್ದಾಗಿದೆ. ಈಗ ಮೇನ್ ಟಾಪ್ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಈ ಮೇನ್ ಟಾಪ್ ಪೀಸ್ನಲ್ಲಿ ನಮಗೆ ಸೆಂಟರಲ್ಲಿ ಡಿಸೈನನ್ನು ಕೊಟ್ಟಿದ್ದಾರೆ. ಈ ಡಿಸೈನ್ಗೆ ಅನುಸಾರವಾಗಿ ನಾವು ಫೋಲ್ಡಿಂಗನ್ನು ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ನಮಗೆ ಬಟ್ಟೆ ತುಂಬಾ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಈ ಡಿಸೈನನ್ನು ಬಿಚ್ಕೊಂಡು ಬಿಡೋಣ. ಕೆಲವೊಂದರಲ್ಲಿ ಬಿಚ್ಚೋದಕ್ಕೆ ಬರೋದಿಲ್ಲ ಡಿಸೈನು, ಆಗ ನಾವು ಅದನ್ನು ಹಾಗೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ, ಇದರಲ್ಲಿ ಬಿಚ್ಚೋದಕ್ಕೆ ಬರುತ್ತೆ, ಅದಕ್ಕೋಸ್ಕರ ನಾನು ಈ ಡಿಸೈನನ್ನು ಬಿಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನೆಕ್ಕಿಗಿಂತ ನಮಗೆ ಕೆಳಗಡೆಗೆ ಸ್ವಲ್ಪ ಸಿಗುತ್ತೆ, ಸೊ ಅದು ಅಷ್ಟೊಂದು ಲುಕ್ಕು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಡಿಸೈನನ್ನು ಬಿಚ್ಕೊಂಡು ಕೆಳಗಡೆಗೆ ಸ್ವಲ್ಪ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಿಲ್ಲಿ ನೆನಪಿರಲಿ, ಲೈನಿಂಗನ್ನು ಮೇನ್ ಟಾಪ್ ಪೀಸ್ಗಿಂತ 1.5 ಅಥವಾ 2 ಇಂಚಿನಷ್ಟು ಕಡಿಮೆ ಕಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಮೇನ್ ಟಾಪ್ ಪೀಸನ್ನೇ ನಾವು ಟಾಪನ್ನು ಇಟ್ಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನಾವು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಈ ಸೆಂಟರ್ ಡಿಸೈನನ್ನು ಬಿಚ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಟಾಪ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಈಗ ಟಾಪನ್ನು ಹಾಕ್ಕೊಂಡು ಈಗ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇನ್ ಟಾಪ್ ಪೀಸ್ನ ಕೆಳಭಾಗದಲ್ಲೂ ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ 1 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿಕೊಂಡಂಥ ಲೈನಿಂಗನ್ನು ಮೇನ್ ಟಾಪ್ ಪೀಸ್ ಮೇಲೆ ಇಟ್ಟು ಈಗ ಇದನ್ನು ಸೈಡಲ್ಲಿ 1/2 ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಬಿಡೋಣ. ಈಗ ಈ 1/2 ಇಂಚಿನ ಬಟ್ಟೆಯನ್ನು ನಾವು ಲೈನಿಂಗನ್ನು ಜಾಯಿಂಟ್ ಮಾಡ್ಕೊಂಡ ನಂತರ ಎಕ್ಸಾಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕಟ್ ಮಾಡಿಕೊಂಡು ತೆಕ್ಕೊಂಡು ಬಿಡಬೇಕು. ಇಲ್ಲಿ ಟಾಪ್ ಪೀಸ್ಗೆ ಲೈನಿಂಗನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂದರೆ, ಈ ರೀತಿ ಓಪನ್ ಮಾಡ್ಕೊಳ್ಳಿ ಬಟ್ಟೆನ, ಈ ರೀತಿ ಓಪನ್ ಮಾಡಿಕೊಂಡು ಉಲ್ಟಾ ಸೀದನ ನೋಡಿಕೊಂಡು ಉಲ್ಟಾನಲ್ಲಿ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದೇ ಥರನೇ ನಾವು ಫ್ರಂಟು ಬ್ಯಾಕು ಎರಡನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಸೈಡಲ್ಲಿ ಉಳಿದಿರುವಂಥ ಎಕ್ಸ್ಟ್ರಾ ಈ ಮೇನ್ ಟಾಪ್ ಪೀಸನ್ನು ಏನು ಬಿಟ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ನೆಕ್ಸ್ಟು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ ಕಟ್ ಮಾಡೋದಕ್ಕೋಸ್ಕರ ನಾನು ಫಸ್ಟು ಲೆವೆಲ್ಲಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮೇನ್ ಟಾಪನ್ನು ತೊಗೊಂಡು ಈ ರೀತಿ ಸ್ಲೀವ್ಸನ್ನು ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ನಮಗೆ ಸ್ಲೀವ್ಸಿನ ಉದ್ದದಲ್ಲಿ ಸ್ವಲ್ಪ ಕಡಿಮೆ ಇದೆ, ಅಲ್ಲಿ ನಾವು ಏನಾದರೂ ಡಿಸೈನನ್ನು ಮಾಡ್ಕೋಬೋದು. ಈ ರೀತಿ ಸ್ಲೀವ್ಸ್ನ ನೀಟಾಗಿ ಇಟ್ಕೊಂಡು ಭುಜದ ಜಾಯಿಂಟಿಂದ ಮೇಲಕ್ಕೆ 1/2 ಇಂಚ್ಗೆ, ಹಾಗೆ ಕಂಕಳ ಜಾಯಿಂಟ್ನಿಂದ ಮೇಲಕ್ಕೆ 1/2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನಮಗೆ ಬಟ್ಟೆ ಎಷ್ಟು ಕಡಿಮೆ ಇದೆ ಅನ್ನೋದನ್ನು ಕೂಡ ನಾನು ಟಾಪಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಕೈ ಅಳತೆ ನೋಡ್ಕೊಳ್ಳೋದಾದರೆ ನಿಮ್ಮ ಬೆಟ್ಟನ್ನು ಎಣಿಸ್ಕೊಂಡು ನೀವು ಕೂಡ ಇಟ್ಕೋಬೋದು. ಇಲ್ಲಿ ನನಗೆ 2.5 ಇಂಚಿನಷ್ಟು ಬೆಟ್ಟು ಕಡಿಮೆ ಬಂದಿದೆ. ಹಾಗೆ ಈ ರೀತಿ ನಾನು ಸ್ಲೀವ್ಸ್ನ ಡೌನಿಂಗನ್ನು ನೋಡ್ಕೊಳ್ತೀನಿ ಕೆಲವೊಂದು ಸತಿ ನೋಡಿ, ಅದು ಕೂಡ ನಮಗೆ ಎಕ್ಸಾಕ್ಟಾಗಿನೇ ಬರುತ್ತೆ. ಹಾಗೆ ದಪ್ಪ ಇರೋರಾದರೆ ನಾವಿಲ್ಲಿ ಕಂಕ್ಲಲ್ಲಿ 1 ಇನ್ನೂ 1/2 ಇಂಚಿನಷ್ಟು ಬೇಕಿದ್ರು ಕೂಡ ಇಳಿಸ್ಕೋಬೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ
ಬ್ಯಾಕ್ ಪಾರ್ಟಿನ ಕಂಕಳನ್ನು ಇಟ್ಕೊಂಡು ಈ ರೀತಿ ಶೇಪನ್ನು ಚೆಕ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಯಾವುದೇ ಒಂದು ರೀತಿಯ ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ, ಸ್ಲೀವ್ಸ್ ಶೇಪು ನೀಟಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡಿಕೊಂಡು ಟೂ ಪೀಸನ್ನು ಮಾತ್ರ ನಾವಿಲ್ಲಿ ಸ್ಲೀವ್ಸ್ನ ಫ್ರಂಟ್ ಶೇಪನ್ನು ತೆಕ್ಕೊಳ್ಳೋಣ. ಹಾಗೆ ಇದನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೆ ಎಷ್ಟು ನಾವು ಜಾಯಿಂಟ್ ಮಾಡ್ಕೋಬೇಕಾಗಿರುತ್ತೆ ನೋಡಿ, ಅದನ್ನು ನಾನಿಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ನಾನು ಡಿಸೈನ್ ಮಾಡ್ತಾ ಇರೋದ್ರಿಂದ ಈ ರೀತಿ ಡಬಲ್ ಫೋಲ್ಡಿಂಗನ್ನು ತೊಗೊಂಡು ನಾವು ಎಷ್ಟು ಜಾಯಿಂಟ್ ಮಾಡ್ಕೊಳ್ತೀವೋ ಅಷ್ಟನ್ನು ಮೈನಸ್ಗೆ ಈ ರೀತಿ ಇಟ್ಕೊಂಡು ನಾವು ಫೋಲ್ಡಿಂಗನ್ನು ನೋಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಳತೆ ಟೇಪ್ ಇಲ್ಲದೇ ಆಫ್ ಕಾಲರ್ ನೆಕ್ ಟಾಪ್ ಕಟ್ಟಿಂಗನ್ನು ಹೇಗೆ ಮಾಡ್ಕೋಬೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೀವು ಕೂಡ ಒಮ್ಮೆಯಾದರೂ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದರ ಸ್ಟಿಚಿಂಗ್ ವೀಡಿಯೋವನ್ನು ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.